ಹಾಗಾದ್ರೆ ಮತ್ತೊಂದು ಕಡೆ ಬಿಜೆಪಿಯವರು ಇದರಲ್ಲೇನು ಕಮ್ಮಿ ಇಲ್ಲ. ಹಾಗಾದ್ರೆ ಬಿಜೆಪಿಯವರ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಯಾಕೆಂದ್ರೆ ಈ ಡ್ರಗ್ ಪೆಡ್ಲರ್ಸ್ ಜೊತೆ ಬಿಜೆಪಿ ನಾಯಕರ ಫೋಟೋ ಕೂಡ ಇಲ್ಲಿ ವೈರಲ್ ಆಗಿದೆ. ಏನು ನೋಡೋಣ. ಎಸ್, ಡ್ರಗ್ ಪೆಡ್ಲರ್ಸ್ ಜೊತೆ ಬಿಜೆಪಿ ನಾಯಕರು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಎಸ್, ಕಂದಾಯ ಸಚಿವರ ಅಶೋಕ್ಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಡ್ರಗ್ ಪೆಡ್ಲರ್ ರಾಹುಲ್. ಬಿಜೆಪಿ ಸಚಿವರ ಜೊತೆ ಕಾಣಿಸ್ಕೊಂಡಿರುವಂತಹ ಫೋಟೋ ರಿಲೀಸ್ ಆಗಿದೆ. ಕಂದಾಯ ಸಚಿವರನ್ನ ಈ ಫೋಟೋ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಮತ್ತೊಂದು ಕಡೆ ನಿಜವಾಗ್ಲೂ ಇಲ್ಲಿ ಕೆಸರರ ಚಾಟವನ್ನ ಮಾಡ್ಕೋತಾ ಇದ್ದಾರೆ ಡ್ರಗ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿ. ಸೊ ಇಲ್ಲಿ ಬಿಜೆಪಿಯವರೇನು ಕಮ್ಮಿ ಇಲ್ಲ, ಯಾಕಂದ್ರೆ ಸಿ ಟಿ ರವಿಯವರು ಕಾಂಗ್ರೆಸ್ನವ್ರ ಮೇಲೆ ಹರಿಹಾಯ್ತಾ ಇದ್ರು, ಜಮೀರ್ ಮೇಲೆ ಹರಿಹಾಯ್ತಾ ಇದ್ರು. ಅದೊಂದು ಕಡೆ ಶೇಖ್ ಫಾಜಿಲ್ ಸಿದ್ದರಾಮಯ್ಯ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಜೊತೆ ಫೋಟೋದಲ್ಲಿ ಕಾಣಿಸ್ಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿಹಾಯ್ತಾ ಇದ್ರು. ಸೊ ಇಲ್ಲಿ ಬಿಜೆಪಿಯವರೇನು ಕಮ್ಮಿ ಇಲ್ಲ ಅನ್ನೋದಕ್ಕೆ ಈ ಫೋಟೋ ತೋರಿಸ್ತಾ ಇದೆ ಒಂದಷ್ಟು ನಿದರ್ಶನಗಳನ್ನ. ಯಾಕೆಂದ್ರೆ ಈ ಡ್ರಗ್ ಪೆಡ್ಲರ್ ಸಂಜನಾ ಆಪ್ತ ಅಂತ ಕರೆಸ್ಕೊಳ್ಳುವಂತಹ ಈ ರಾಹುಲ್ ಏನಿದ್ದಾನೆ, ಈತ ಕಂದಾಯ ಸಚಿವ ಅಶೋಕ್ ಅವರಿಗೆ ಸ್ವೀಟ್ ತಿನ್ನಿಸ್ತಾ ಇರುವಂತಹ ಫೋಟೋ ವೈರಲ್ ಆಗಿದೆ. ಪೆಡ್ಲರ್ ರಾಹುಲ್ಗೆ ಒಂದು ಕಡೆ ಪೆಡ್ಲರ್ ರಾಹುಲ್ ಜೊತೆ ಕಂದಾಯ ಸಚಿವರು ಕೊಟ್ಟಿರುವಂತಹ ಪೋಸ್ ಇದೆಯಲ್ಲ ಇದು, ಮತ್ತೊಂದು ಕಡೆ ರಾಹುಲ್ ಕಂದಾಯ ಸಚಿವರಿಗೆ ತಿನ್ನಿಸ್ತಾ ಇರುವಂತಹ ಸ್ವೀಟ್, ಇದು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಬಿಜೆಪಿಗರನ್ನ, ಅದರಲ್ಲೂ ಕಂದಾಯ ಸಚಿವ ಅಶೋಕ್ ಅವರನ್ನ. ಈ ಫೋಟೋ ಫುಲ್ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಅಂದ್ರೆ ಇಲ್ಲಿ ಆರೋಪ ಪ್ರತ್ಯಾರೋಪಗಳು ಕೆಸರ ಚಾಟಕ್ಕೆ ಕಾರಣವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದು ಕಡೆ ಬಿಜೆಪಿ ನಾಯಕರ ಜೊತೆಯೂ ಕೂಡ ಈ ಡ್ರಗ್ ಪೆಡ್ಲರ್ ಕಾಣಿಸ್ಕೊಂಡಿದ್ದಾನೆ. ಆರ್ ಅಶೋಕ್ ಅವರಿಗೆ ಸಹಿ ತಿನ್ನಿಸ್ತಾ ಇದ್ದಾನೆ ಈ ರಾಹುಲ್ ಅನ್ನುವಂಥದ್ದು. ನಾವು ನೋಡ್ತಾ ಹೋದ್ರು ಕೂಡ ಈ ಡ್ರಗ್ ಪೆಡ್ಲರ್ ಆಗಿರುವಂಥ ರಾಹುಲ್ ಈಗಾಗಲೇ CCB ಕಸ್ಟಡಿಯಲ್ಲಿದ್ದಾನೆ. ಸಂಜನಾ ಆಪ್ತ ಮತ್ತು ಈತನ ಕುರಿತಂತೆ ಇನ್ನಷ್ಟು ವಿಚಾರಣೆಯನ್ನು CCB ಪೊಲೀಸರು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಹುಲ್ ಆರ್ ಅಶೋಕ್ ಪಾಲ್ಗೊಂಡಿದ್ದಂಥ ಒಂದು ಫಂಕ್ಷನ್ನಲ್ಲಿ ಕಾಣಿಸ್ಕೊಳ್ತಾನೆ. ಜೊತೆಗೆ ಅಶೋಕ್ ಅವರಿಗೆ ರಾಹುಲ್ ಸಿಹಿ ತಿನ್ನಿಸ್ತಾನೆ ಅಂತಂದರೆ ಏನು ಈ ಫೋಟೋದ ರಹಸ್ಯ ಅನ್ನುವಂಥದ್ದು ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆಯನ್ನು ಮೂಡಿಸ್ತಾ ಇದ್ದರೆ ಇದು ಬಿಜೆಪಿಗರನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ, ಆರ್ ಅಶೋಕ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಕಂದಾಯ ಸಚಿವರ ಜೊತೆ ಡ್ರಗ್ ಪೆಡ್ಲರ್ ರಾಹುಲ್ಗೆ ಇದ್ದಂಥ ಕೆಲಸವಾದರೂ ಏನು, ಸ್ವೀಟ್ ತಿನ್ನಿಸುವಂಥ ಆತ್ಮೀಯತೆ ಇತ್ತ ಹಾಗಾದರೆ ಅಶೋಕ್ ಅವರ ಜೊತೆ ರಾಹುಲ್ಗೆ, ಹೀಗೊಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪೆಡ್ಲರ್ ರಾಹುಲ್ ಕೇಕ್ ತಿನ್ನಿಸ್ತಾ ಇರುವಂತಹ ಒಂದು ಫೋಟೋವನ್ನು ನಾವು ನೋಡ್ತಾ ಇದ್ವಿ. ಇದು ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ. ಒಂದು ಫಂಕ್ಷನ್ನಲ್ಲಿ ಆರ್ ಅಶೋಕ್ ಅವರು ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿರುವಂತಹ ಒಂದು ಆ ಫಂಕ್ಷನ್ ಸಂದರ್ಭದ ಒಂದು ಫೋಟೋ ಅದು. ಅಲ್ಲಿ ರಾಹುಲ್ ಕೂಡ ಕಾಣಿಸ್ಕೊಂಡಿದ್ದಾನೆ. ಮತ್ತೊಂದು ಕಡೆ ರಾಹುಲ್ಗೆ ಇನ್ನೊಂದು ಫಂಕ್ಷನ್ನಲ್ಲಿ ರಾಹುಲ್ಗೆ ಸ್ವೀಟ್ ತಿನ್ನಿಸ್ತಾ ಇರುವಂತಹ, ಅಂದರೆ ರಾಹುಲ್ ಅಶೋಕ್ ಅವರಿಗೆ ಸ್ವೀಟ್ ತಿನ್ನಿಸ್ತಾ ಇರುವಂತಹ ಫೋಟೋವನ್ನು ನಾವು ಗಮನಿಸ್ತಾ ಇದ್ವಿ. ಹಾಗಾದರೆ ರಾಹುಲ್ ಅಷ್ಟೊಂದು ಆತ್ಮೀಯನ ಆರ್ ಅಶೋಕ್ ಅವರಿಗೆ? ಸೊ ಯಾವ ರೀತಿಯ ಆತ್ಮೀಯತೆ? ಯಾಕೆಂದರೆ ಒಬ್ಬ ಸಚಿವರಿಗೆ ಒಂದು ಸಿಹಿ ತಿನ್ನಿಸ್ತಾನೆ ರಾಹುಲ್ ಅಂತಂದರೆ ರಾಹುಲ್ ಇನ್ನೆಷ್ಟು ಪ್ರಭಾವಿಯಾಗಿದ್ದ, ಸಚಿವರಿಗೆ ಇನ್ನೆಷ್ಟು ಆಪ್ತನಾಗಿದ್ದ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಕಾಡುವಂತೆ ಮಾಡುತ್ತೆ. ಯಾಕೆಂದರೆ ಜನಸಾಮಾನ್ಯರು ಅಭಿಮಾನಿಗಳು ಸಚಿವರ ಹತ್ರಕ್ಕೂ ಸುಳಿಯಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಡ್ರಗ್ ಪೆಡ್ಲರ್ ಸಚಿವರ ಬಳಿ ಹೋಗಿ ಸ್ವೀಟ್ ತಿನ್ನಿಸ್ತಾನೆ ಅಂತಂದರೆ ಇದು ಒಂದು ರೀತಿಯಲ್ಲಿ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಕಂದಾಯ ಸಚಿವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಈ ಫೋಟೋ. ಸಚಿವ ಅಶೋಕ್ಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ ಪೆಡ್ಲರ್ ರಾಹುಲ್. ಸೊ ಈ ಫೋಟೋ ಮತ್ತೆ ಒಂದು ಎರಡು ಮೂರು ಕಡೆ ಕಾಣಿಸ್ಕೊಂಡಿದ್ದಾನೆ ರಾಹುಲ್. ಸೊ ಅಶೋಕ್ ಅವರು ಯಾವುದೋ ಒಂದು ಫಂಕ್ಷನ್ಗೆ ಬಂದಂತಹ ಸಂದರ್ಭದಲ್ಲಿ ಅವರು ಪಕ್ಕದಲ್ಲೇ ನಿಂತಿರೋದು, ಮತ್ತೆ ಇನ್ನೊಂದು ಯಾವುದೋ ಕಾರ್ಯಕ್ರಮದಲ್ಲಿ ಕೂಡ ಅವರು ಪಕ್ಕದಲ್ಲೇ ನಿಂತಿದ್ದಾನೆ, ಮತ್ತೊಂದು ಕಾರ್ಯಕ್ರಮದಲ್ಲಿ ಸ್ವೀಟ್ ತಿನ್ನಿಸ್ತಾ ಇದ್ದಾನೆ ಪೆಡ್ಲರ್ ರಾಹುಲ್ ಆರ್ ಅಶೋಕ್ ಅವರಿಗೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಬಿಜೆಪಿಗರು ಇರುಸು ಮುರುಸಿಗೆ ಒಳಗಾಗುವಂತೆ ಮಾಡಿದೆ. ಆರ್ ಅಶೋಕ್ ಅವ್ರಿಗೂ ಇದು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ ಈ ಫೋಟೋ.